ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಹೋಮ್ ರೆಮಿಡಿಯಿಂದ ಕೇವಲ 5 ನಿಮಿಷದಲ್ಲಿ ಹಳದಿ ಹಲ್ಲನ್ನು ಬಿಳಿಯಾಗಿಸ್ಕೋಬೋದು. ಫ್ರೆಂಡ್ಸ್, ಖಂಡಿತವಾಗ್ಲೂ ತುಂಬ ಜನರಿಗೆ ಈ ಒಂದು ಸಮಸ್ಯೆ ಇರುತ್ತೆ. ಹಲ್ಲಿನ ಮೇಲೆ ಕೊಳೆ ಕೂತಿರುತ್ತೆ, ಆ ಥರದ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಒಂದು ರೆಮಿಡಿಯಿಂದ ನೀವು ಕ್ಲಿಯರ್ ಮಾಡ್ಕೋಬೋದು. ಹಿಂದಿನ ಕಾಲದಲ್ಲೆಲ್ಲ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ನ ಉಪಯೋಗಿಸಿ ಹಲ್ಲುಗಳನ್ನು ಉಜ್ತಾ ಇರಲಿಲ್ಲ. ಆದರೂ ಕೂಡ ಅವರ ಹಲ್ಲುಗಳು ತುಂಬಾ ಗಟ್ಟಿಯಾಗಿದ್ವು, ಹಾಗೆ ತುಂಬ ಬಿಳಿಯಾಗೂ ಕೂಡ ಇದ್ವು. ಕಾರಣ ಅವರೆಲ್ಲ ಫಸ್ಟು ಉಪಯೋಗಿಸ್ತಾ ಇದ್ವಿ, ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಿದ್ದು ಬೇವಿನ ಕಡ್ಡಿ, ಹಾಗೆ ಉಪ್ಪು ಮತ್ತು ಇದ್ದಲು, ಈ ಥರದನ್ನು ಉಪಯೋಗಿಸಿ ಅವರು ಹಲ್ಲನ್ನು ಕ್ಲೀನ್ ಮಾಡ್ಕೋತಾ ಇದ್ರು. ಈ ದಿನದಲ್ಲಿ 2 ಸಲ ನೀವು ಹಲ್ಲನ್ನು ನೀಟಾಗಿ ಉಜ್ಜೋದ್ರಿಂದ ಯಾವುದೇ ರೀತಿಯಾದಂತಹ ಹಲ್ಲು ಹಳದಿ ಆಗೋದಾಗ್ಲಿ ಅಥವಾ ಒಂದು ಉಳುಕಲ್ಲು ಆಗೋದು ಮತ್ತು ಈ ಒಂದು ರೆಮಿಡಿಯಿಂದ ಕ್ಲಿಯರ್ ಮಾಡ್ಕೋಬೋದು. ಹಲ್ಲು ನೋಡೋದಕ್ಕೆ ತುಂಬ ಬಿಳಿಯಾಗಿ ಕಾಣ್ತಾ ಇರಬೇಕು. ನಾವು ನಕ್ಕಾಗ ನಮ್ಮ ಹಲ್ಲು ವೈಟಾಗಿ ಕಾಣ್ತಾ ಇದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಅದೇ ಹಲ್ಲು ಹಳದಿಯಾಗಿದ್ದ ಆ ನಗು ಕೂಡ ತುಂಬ ಕೆಟ್ಟದಾಗಿ ಕಾಣುತ್ತೆ. ಓಕೆ, ಈ ಹಲ್ಲನ್ನು ನಾವು ನಮ್ಮ ಸೌಂದರ್ಯವನ್ನು ಕೂಡ ಚೆನ್ನಾಗಿ ಕಾಣಬೇಕು ಅಂದರೆ ಹಲ್ಲನ್ನು ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಸೊ ಹಳದಿಯಾಗಿರುವಂತಹ ಹಲ್ಲನ್ನು ಕೇವಲ 5 ನಿಮಿಷದಲ್ಲಿ ನೀವು ಬಿಳಿ ಮಾಡ್ಕೋಬೋದು. ಫ್ರೆಂಡ್ಸ್, ತುಂಬಾ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿ. ಈ ಒಂದು ಹೋಮ್ ರೆಮಿಡಿನ ಮೊದಲನೇದಾಗಿ ಹೇಗೆ ಮಾಡೋದು ಅಂತ ಫಸ್ಟು ನೋಡ್ಕೊಂಬರೋಣ, ಬನ್ನಿ. ತುಂಬ ಈಸಿಯಾಗಿ ಮಾಡುವಂಥ ಒಂದು ಹೋಮ್ ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಓಕೆ, ಈ ಒಂದು ಪೇಸ್ಟನ್ನು ನೀವು ದಿನದಲ್ಲಿ 2 ಸಲ, ಈ ಒಂದು ಕ್ರೀಮನ್ನು ಏನು ರೆಮಿಡಿನ ನಾನು ಮಾಡಿ ತೋರಿಸಿದ್ದೀನೋ ಆ ರೆಮಿಡಿನ ದಿನದಲ್ಲಿ 2 ಬಾರಿ ನೀವು ಬೆಳಿಗ್ಗೆ ಮತ್ತು ಸಂಜೆ 2 ಸಲ ಬ್ರಷ್ ಮಾಡಿ 2-3 ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಎಷ್ಟೇ ಕಲೆ ಇದ್ದರೂ ಕೂಡ ಹಲ್ಲಿನ ಮೇಲೆ ಕೊಳೆ ಕೂತಿರುತ್ತೆ, ಪಾಚಿಗಟ್ಟಿರುತ್ತೆ. ಸೊ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ನೀವು ನಿಮ್ಮ ಈ ಒಂದು ರೆಮಿಡಿಯಿಂದ ಕ್ಲಿಯರ್ ಮಾಡ್ಕೋಬೋದು. ಆಗ ನಿಮ್ಮ ಹಲ್ಲು ಕೂಡ ಬಿಳಿಯಾಗುತ್ತೆ. ಓಕೆ, ಸೊ ಈ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್,
ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸೀ ಯು.